ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ಲಾಂಗ್ ವೀಡಿಯೋಸ್ನ ಯಾವುದೇ ಥರದ ಅಪ್ಲೋಡ್ ಮಾಡಿರಲಿಲ್ಲ. ನಾನು ರೆಸಿಪೀಸ್ನಂತರೂ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇದ್ದೆ ನಾನು. ಹಾಗೆ ನೀವೆಲ್ಲರೂ ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ ನನಗೆ. ಹಾಗೆ ಈ ಲಾಂಗ್ ವೀಡಿಯೋಗೆ ನನ್ನ ವ್ಲಾಗ್ಸ್ ಕೂಡ ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತು ನಾನು ನನ್ನ ಬೆಳಗಿನ ರೂಟೀನ್ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಥರ ಇದೆ ಅಂತಂದ್ಬಿಟ್ಟು ನೋಡ್ಕೊಂಡು ಬರೋಣ. ಫಸ್ಟು ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ. ಮಕ್ಕಳಿಬ್ಬರು 7, 7:05ಕ್ಕೆಲ್ಲ ಹೋಗಿಬಿಡ್ತಾರೆ ಸ್ಕೂಲಿಗೆ. ಅವ್ರಿಗೆ ತಿಂಡಿ ಮತ್ತು ಬೆಳಗ್ಗೆ ತಿಂಡಿ ಮಾಡಿಕೊಟ್ಟು ಮತ್ತು ಬಾಕ್ಸಿಗೆ ಶಾರ್ಟ್ ಬ್ರೇಕ್ ಹಾಕ್ಕೊಡ್ತೀನಿ ಅಷ್ಟೇ. ಮತ್ತು ಲಾಂಗ್ ಬ್ರೇಕಿಗೆ ಅಲ್ಲೇ ಸ್ಕೂಲಲ್ಲೇ ಊಟ ಕೊಡೋದ್ರಿಂದ ಏನೂ ಅದ್ರದ್ದೇನು ತೊಂದರೆ ಇಲ್ಲ. ಈಗ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ನಾನು ತಿಂಡಿಗೆ ಅಂದ್ಬಿಟ್ಟು. ಈಗ ಶಾರ್ಟ್ ಬ್ರೇಕಿಗೆ ಅಂತಂದ್ಬಿಟ್ಟು ಸಣ್ಣವನು ಬ್ರೆಡ್ ಜಾಮ್ ಬೇಕು ಅಂತಂದಿದ್ದ, ಮತ್ತು ದೊಡ್ಡವನಿಗೆ ಸ್ಯಾಂಡ್ವಿಚ್ ಬೇಕು ಅಂದಿದ್ದ. ಸೊ ಇಬ್ರಿಗೂ ಅವ್ರಿಗೆ ಏನೇನು ಬೇಕು ಅದನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟು ಇಲ್ಲಿ ಬ್ರೆಡ್ ಜಾಮ್ನ ರೆಡಿ ಮಾಡಿಕೊಂಡು ನಾನು ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿಡ್ತಾ ಇದ್ದೀನಿ. ನಂತರ ಇದ್ರದ್ದು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಸ್ಯಾಂಡ್ವಿಚ್ಗೆ ಏನಿಲ್ಲ, ಚೀಸ್ ಸ್ಪ್ರೆಡ್ ಹಾಕಿ ಚೀಸ್ ಸ್ಪ್ರೆಡ್ನ ಬ್ರೆಡ್ ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು, ನಂತರ ಆದಮೇಲೆ ಆರಿಗೆನೋ ಮತ್ತು ಪಿಜ್ಜಾ ಪಿಜ್ಜಾ ಮಿಕ್ಸ್ ಏನಿರುತ್ತೆ ಅದು ಮತ್ತು ಚಿಲ್ಲಿ ಫ್ಲೆಕ್ಸ್ ಇಷ್ಟನ್ನು ಹಾಕ್ಕೊಂಡು, ನಂತರ ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಎರಡು ಕಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಬೇಕಿದ್ರೆ ಇದಕ್ಕೆ ಕ್ಯಾಪ್ಸಿಕಮ್, ಟೊಮೆಟೊ, ಕುಕುಂಬರ್ ಕೂಡ ಆ್ಯಡ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ನಾನು ಇಷ್ಟೇ ಸಿಂಪಲಾಗಿ ಇಷ್ಟೇ ಮಾಡಿಕೊಟ್ಟಿದ್ದೆ. ಅವನು ಹೇಳ್ತಾ ಇದ್ದ ತುಂಬ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು ಅಂತಂದ್ಬಿಟ್ಟು. ಅವ್ರಿಗೆ ಇಷ್ಟ ಆದರೆ ಸಾಕು ಅಲ್ವಾ, ಅಷ್ಟೇ ಸಾಕು. ಹಾಗೆ ಇಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ಫಸ್ಟು ಈಗ ಇಡ್ಲಿಗೆ ಚಟ್ನಿ ಮಾಡಬೇಕಿತ್ತಲ್ಲ, ಅದಕ್ಕೆ ಶೇಂಗಾ ಬೀಜನ ಹುರ್ಕೊಂಡಿದ್ದೆ ಅದೇ ಪ್ಯಾನ್ ಒಳಗೆ. ನಂತರ ಅದರೊಳಗೇ ಈಗ ಸ್ಯಾಂಡ್ವಿಚ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಇಡ್ಲಿಗೆ ಕಾಯಿ ಮತ್ತು ಶೇಂಗಾ ಬೀಜ ಹಾಕಿಬಿಟ್ಟು ಚಟ್ನಿ ಮಾಡಿಕೊಂಡಿದ್ದೆ ನಾನು. ಈಗ ಇಡ್ಲಿ ಕೂಡ ರೆಡಿಯಾಗಿದೆ. ಈಗ ಇಬ್ರಿಗೂ ಬೆಳಗ್ಗೆ ಟಿಫಿನ್ ಹಾಕ್ಕೊಟ್ರೆ ಆಯಿತು. ನಂತರ ಅದನ್ನು ತಿನ್ಕೊಂಡು ಅವ್ರು ರೆಡಿಯಾಗಿರ್ತಾರೆ, ಎದ್ದುಬಿಟ್ಟು ಸ್ನಾನ ಗಿನ ಮಾಡಿಕೊಂಡು. ಇನ್ನು ಅವ್ರಿಗೆ ಕಳಿಸೋದು ಫಸ್ಟು, ಆಮೇಲೆ ನೆಕ್ಸ್ಟು ಬಾಕ್ಸಿಗೆ ಚಪಾತಿ ಮತ್ತು ಪಲ್ಯ ಮಾಡಿರ್ತೀನಿ ಯಾವಾಗ್ಲೂ ಅಷ್ಟೇ. ಫಸ್ಟ್ ಇವರಿಬ್ಬರಿಗೆ ಏನು ತಿಂಡಿ ಮಾಡಿಕೊಟ್ಟು ಅದನ್ನ ನಂತರ ಬಾಕ್ಸಿಂದ ಏನು ಅದನ್ನು ನೋಡ್ಕೊತೀನಿ ನಾನು. ಈಗ ಇಲ್ಲಿ ಸ್ಯಾಂಡ್ವಿಚ್ ಕೂಡ ರೆಡಿಯಾಗಿದೆ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ತುಂಬ ಟೇಸ್ಟಿ ಕೂಡ ಇರುತ್ತೆ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಮಾಡಿಕೊಡಿ, ಮಕ್ಳಿಗೆ ಇಷ್ಟಪಟ್ಟು ತಿಂತಾರೆ ಅವರು ಕೂಡ. ಹೊರಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ನಂತರ ರಂಗೋಲಿ ಎಲ್ಲ ಬಿಡಿಸಿ ಈಗ ಮತ್ತೆ ಒಳಗಡೆ ಬಂದು ಮಕ್ಕಳು ಹೋದ್ಮೇಲೆ ಈಗ ಏನು ಬಾಕ್ಸಿಗೇನು ಹಸ್ಬೆಂಡಿಗೇನು ಬೇಕು, ಚಪಾತಿ ಮತ್ತು ಪಲ್ಯ ರೆಗ್ಯುಲರಾಗಿ ಅದೇ ಚಪಾತಿ ಮತ್ತು ಪಲ್ಯನೇ ತೊಗೊಂಡು ಹೋಗ್ತಾರೆ, ಮತ್ತು ರೈಸ್ ಐಟಮ್ ಏನು ತೊಗೊಂಡು ಹೋಗೋದಿಲ್ಲ. ಈಗ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ, ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು, ಬೇಗ ಮಾಡ್ಬೋದು ಇದನ್ನು. ಏನಿಲ್ಲ, ಒಂದು 2 ಹೀರೆಕಾಯಿ ತೊಗೊಂಡು ಅದು ಮೇಲ್ಗಡೆ ಚಿಪ್ಪೆನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊ ಇದನ್ನು ಕಟ್ ಮಾಡಿ
ಆನಂತರ ಒಂದು ಬಾಂಡ್ಲೆಗೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ, ಈರುಳ್ಳಿ ಫ್ರೈ ಮಾಡಿದಮೇಲೆ ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊ ಹಾಕಿ ಅದು ಕೂಡ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸ್ವಲ್ಪ ಖಾರ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ, ಮಸಾಲೆ ಖಾರ ಪುಡಿ, ಅದು ಎಲ್ಲನೂ ಅದರೊಳಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಕಟ್ ಮಾಡಿರುವಂಥ ಹೀರೆಕಾಯಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರ ಇದಕ್ಕೆ 1-3 ಸ್ಪೂನ್ ಆಗೋಷ್ಟು ಗುರೆಳ್ಳಿನ ಪುಡಿ ಅಥವಾ ಹುಚ್ಚೆಳ್ಳಿನ ಪುಡಿ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು. ಬೇಕಿದ್ರೆ ಶೇಂಗಾ ಪೌಡ್ರ್ ಕೂಡ ಹುರಿದಿರೋಂಥದ್ದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಚೆನ್ನಂಗಿ ಬೇಳೆ ಬರುತ್ತಲ್ಲ ಕೆಂಪು ಬೇಳೆ, ಅದು ಕೂಡ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಹೆಸರು ಬೇಳೆ, ತೊಗರಿ ಬೇಳೆ ಯಾವುದಾದ್ರೂ ಆ್ಯಡ್ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ ಚೆನ್ನಂಗಿ ಬೇಳೆ ಹಾಕ್ತಿದ್ದೀನಿ, ಚೆನ್ನಂಗಿ ಬೇಳೆ ಹಾಕಿದರೆ ಬೇಗ ಬೇಯತ್ತೆ ಅಂತಂದ್ಬಿಟ್ಟು ಅಷ್ಟೇ. ಈಗ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಟರೆ ಒಂದು 10 ನಿಮಿಷದೊಳಗೆ ಪಲ್ಯ ಕೂಡ ರೆಡಿಯಾಗತ್ತೆ. ಈಗ ಇಲ್ಲಿ ಪಲ್ಯ ರೆಡಿ ಮಾಡೋಕ್ಕಿಟ್ಟಿದ್ನಲ್ಲ, ಇನ್ನೊಂದು ಸ್ವಲ್ಪ ನೀರಿದೆ, ಅದಷ್ಟು ಹೋದ್ಮೇಲೆ ಅಲ್ಲಿ ಆಫ್ ಮಾಡಿಬಿಟ್ರೆ ಆಯಿತು, ಫ್ಲೇಮ್ ಆಫ್ ಮಾಡಿದರೆ. ಇಲ್ಲೊಂದು ಸೈಡ್ ಚಪಾತಿ ಕೂಡ ಮಾಡಿದ್ನಲ್ಲ, ಚಪಾತಿ ಕೂಡ ರೆಡಿ ಆಯಿತು. ಈಗಿನ ಬಾಕ್ಸ್ ಕಟ್ಟೋದಷ್ಟೇ, ಬಾಕ್ಸಿಗೆ ಹಾಕಿದರೆ ಮುಗೀತು. ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಟಿಫನ್ ಎಲ್ಲ ರೆಡಿಯಾಗಿಬಿಡುತ್ತೆ. ಮಧ್ಯಾಹ್ನದ ಮತ್ತೆ ನೆಕ್ಸ್ಟ್ ನಾನೇನು ಅಡುಗೆ ಮಾಡೋದಿಲ್ಲ. ಈಗ ಬೆಳಗ್ಗೆ ಏನು ಮಾಡಿರ್ತೀನಿ ಅಷ್ಟೇ ಸಾಕಾಗುತ್ತೆ, ಯಾಕಂದರೆ ಮಧ್ಯಾಹ್ನ ನಾನು ಒಬ್ಬಳೇ ಊಟ ಮಾಡೋದ್ರಿಂದ ಮಕ್ಕಳು ಅಲ್ಲಿ ಸ್ಕೂಲಲ್ಲಿ ಊಟ ಮಾಡ್ತಾರೆ. ಹಸ್ಬೆಂಡ್ದು ಬಾಕ್ಸ್ ಕಟ್ಟಿರ್ತೀನಿ, ಮತ್ತು ನನಗೋಸ್ಕರ ಅಂತ ಏನು ನಾನು ಮಾಡ್ಕೊಳ್ಳಲ್ಲ, ಇದೇ ಇರುತ್ತಲ್ಲ ಸಾಕಾಗುತ್ತಷ್ಟೆ. ಚಪಾತಿ ಪಲ್ಯ ಇಷ್ಟಿದ್ರೆ ಸಾಕಾಗುತ್ತೆ, ರೈಸ್ ಏನಾದರೂ ರಾತ್ರಿ ದಿನಾದರೂ ಸ್ವಲ್ಪ ಇದ್ದರೆ ಅಷ್ಟೇ. ಮತ್ತು ರಾತ್ರಿನೇ ಮತ್ತೆ ಅಡುಗೆ ಮಾಡೋದು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿಂದು ಎಲ್ಲ ಕೆಲಸ ಮುಗಿಯುತ್ತೆ ಬೆಳಗ್ಗೆನೆ ನಂದು. ಇದೆಲ್ಲ ಮಾಡಿ ನಂತರ 9:30 ಅಷ್ಟೊತ್ತಿಗೆಲ್ಲ ಮನೆ ಕೆಲಸನೂ ಎಲ್ಲ ಮುಗಿದ್ಬಿಟ್ಟಿರುತ್ತೆ. ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿಯಾಗಿಬಿಡುತ್ತೆ. ಆಮೇಲೆ ಇನ್ನು ಬೇರೆ ಏನು ಕೆಲಸ ಇದೆ ಅದನ್ನು ನಾನು ನೋಡ್ಕೊಳ್ಳೋದು ಅಷ್ಟೇ.
ಎಲ್ಲರೂ ಹೇಗಿದ್ದಿರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಒಂದು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ನನ್ನ ರೂಟೀನ್ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಇವತ್ತಿನ ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾನು ರೆಸಿಪೀಸ್ ನಂತರ ಅಪ್ಲೋಡ್ ಮಾಡ್ತಾ ಇದ್ದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ, ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ದೀರಾ, ಅದೇ ಥರ ಮುಂದೇನು ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಂ, ಮತ್ತು ಇವತ್ತು ಒಬ್ರದ್ದು ಇಲ್ಲೇ ನಮ್ಮ ನೇಬರ್ದು ಒಬ್ರದ್ದು ಬೋಟಿಕ್ ಓಪನಿಂಗ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಪೂಜೆ ಏನೇನು ಮಾಡಿದ್ದಾರೆ ಅಂತ ಕೂಡ ತೋರಿಸ್ತೀನಿ ನಾನು ನಿಮಗೆ. ಹಾಗೆ ಅವರು ಫುಲ್ಲು ಬೋಟಿಕ್ ಓಪನ್ ಮಾಡಿದ್ಮೇಲೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಏನೇನು ಮಾಡ್ತಾರೆ ಏನೇನಿಲ್ಲ ಅಂತಂದ್ಬಿಟ್ಟು. ಇಲ್ಲಿ ಬೆಳಗಾವ್ರು ಆಗಿದ್ದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಕೂಡ ನೀವು ಸ್ಟಿಚ್ ಮಾಡಿಸ್ಬೋದು, ಹಾಗೆ ಅರಿ ವರ್ಕು ಮತ್ತು ಎಂಬ್ರಾಯ್ಡ್ರಿ ಈ ಥರ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಿನ್ನೂ ಇವತ್ತು ಪೂಜೆ ಇರೋದ್ರಿಂದ ಮುಂದೆ ಯಾವ ಥರ ಏನು ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾನು ಫಸ್ಟ್ ನಾನು ನೋಡಿ ಆಮೇಲೆ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಓಕೆ, ಹಾಗಿದ್ರೆ ಬನ್ನಿ ಹೋಗಿ ಬರೋಣ. ತುಂಬ ಮಳೆ ಬರ್ತಾ ಇತ್ತು ಹೋದಾಗ ಸಂಜೆ, ಆದ್ದರಿಂದ ತುಂಬ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಏನು ಪೂಜೆ ಮಾಡಿದ್ರು ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ ನಾನು. ಅದನ್ನು ಪೂಜೆ ಮುಗಿಸ್ಕೊಂಡು ನಂತರ ಮನೆಗೆ ಹೊರಟ್ವಿ. ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಆಗಲೇ ಮಧ್ಯಾಹ್ನನೇ ಪೂಜೆ ಎಲ್ಲ ಮಾಡಿದ್ರು, ನಮಗೆ ಸಂಜೆ ಆಮೇಲೆ ಕರೆದಿದ್ರು. ನಾವು ಹಾಗೆ ಎಲ್ಲ ಪೂಜೆ ಎಲ್ಲ ನೋಡಿಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದ್ವಿ ನಾವು. ಓಪನಿಂಗ್ ಮಾಡಿದ್ದಾರೆ, ಮುಂದೆ ಯಾವ ಥರ ಇರುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.